ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆ ಸಿ ಗೈಡ್ ಯೂಟ್ಯೂಬ್ ಚಾನಲ್ಗೆ ನೋಡಿ ವಿಕ್ರೆ ಭಾರತೀಯ ಕರಾವಳಿ ರಕ್ಷಣಾ ಪಡೆ ಇಂಡಿಯನ್ ಕೋಸ್ಟಲ್ ಗಾರ್ಡ್ ಅಂತ ಹೇಳ್ತೀವಿ ಈ ಒಂದು ನೇಮಕಾತಿ ನಡೀತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತರ ಹೊಸ ಇಪ್ಪತ್ತೊಂದರ ಹೊಸ ನೇಮಕಾತಿ ಅಸಿಸ್ಟೆಂಟ್ ಕಮಾಂಡೆಂಟ್ ಪೋಸ್ಟ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಹೇಳೋದ ಸಹಾಯಕ ಕಮಾಂಡೆಂಟ್ ಹುದ್ದೆಗಳು ಅಂತ ಹೇಳ್ತೀವಿ ಇದಕ್ಕೆ ಪದವಿ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು ಅಪ್ಲಿಕೇಶನ್ ಪ್ರಾರಂಭವಾಗುವಂಥದ್ದು ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೊಂದರಿಂದ ಪ್ರಾರಂಭವಾಗುವಂಥದ್ದು ಸೊ ಇದಾದ ನಂತರ ನಿಮಗೆ ಏನಿದೆ ಈಗ ಒಂದು ಶಾರ್ಟ್ ನೋಟಿಫಿಕೇಶನ್ ಬಿಟ್ಟಿರುವಂಥದ್ದು ಕಂಪ್ಲೀಟ್ ನೋಟಿಫಿಕೇಷನನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಅಂದರೆ ನಾಲ್ಕನೇ ತಾರೀಕು ಬಿಡ್ತಾರೆ ಅವಾಗ ಕಂಪ್ಲೀಟ್ ಡೀಟೇಲ್ಸನ್ನು ಮಾಡೋಣ ಸೊ ಇದರಲ್ಲಿ ನಾನು ನಿಮಗೆ ಶ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಈ ಒಂದು ಪೋಸ್ಟ್ ಇರುತ್ತೆ ಯಾವ ರೀತಿ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ ಏನೇನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೊಂದು ಸಲ ಕಂಪ್ಲೀಟಾಗಿ ನೋಟಿಫಿಕೇಷನ್ ಬಂದ ಮೇಲೆ ನಾವು ಡಿಸ್ಕಸ್ ಮಾಡೋಣ ಸೊ ಇದರಲ್ಲಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮಗೆ ಹೇಳ್ಕೊಡ್ತೀನಿ ಸೊ ಇದೇ ರೀತಿಯಲ್ಲಿ ನಿಮಗೆ ಜಾಬ್ ಅಪ್ಡೇಟ್ಸನ್ನು ಪಡೆಯಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನು ಆನ್ ಮಾಡಿ ಆಗ ನಾವು ಓಪನ್ ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಮತ್ತು ಫೇಸ್ಬುಕ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಅಲ್ಲಿಂದ ಹೋಗಿ ಜಾಯ್ನ್ ಆಗಿ ಮತ್ತಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳಿ ನೋಡಿ ಇದು ರಿಲೀಸ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಆಗಿರುತ್ತೆ ಸೊ ಇದರಲ್ಲಿ ನಾವು ನೋಡೋದಾದ್ರೆ ಅಸಿಸ್ಟೆಂಟ್ ಕಮಾಂಡೆಂಟ್ ಪೋಸ್ಟ್ ಒನ್ ಟು ತೌಸಂಡ್ ಟ್ವೆಂಟಿ ಟೂ ಬ್ಯಾಚ್ ಅಂತ ಹೇಳ್ತೀವಿ ಇದನ್ನ ಅಫಿಷಿಯಲ್ಲಿ ಕೂಡ ನೀವು ನೋಡಬಹುದು ಈ ವೆಬ್ಸೈಟ್ಗೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಹೋಗಿ ಡೌನ್ಲೋಡ್ ಮಾಡ್ಕಬಹುದು ಸೊ ಇದರಲ್ಲಿ ನಿಮಗೆ ಒಟ್ಟು ಐವತ್ತು ಪೋಸ್ಟ್ ಕಲ್ಫಾರ್ಮ್ ಆಗಿರುವಂಥದ್ದು ಐವತ್ತರಲ್ಲಿ ನಲವತ್ತು ಜಿ ಡಿ ಅಂದರೆ ಗ್ರೌಂಡ್ ಡ್ಯೂಟಿ ಅಂತ ಹೇಳ್ತೀವಿ ಈ ಪೋಸ್ಟ್ ಇನ್ನು ಹತ್ತು ನಿಮಗೆ ಟೆಕ್ನಿಕಲ್ ಎಂಟ್ರಿ ಅಂದ್ರೆ ಟೆಕ್ನಿಕಲ್ ಪೋಸ್ಟ್ ಅಂತ ಹೇಳ್ತೀವಿ ಇದು ಹತ್ತು ಪೋಸ್ಟ್ಗಳು ಕಲ್ಫಾರ್ಮ್ ಆಗಿರುವಂಥದ್ದು ಇನ್ನು ಕೆಟಗರಿ ವೈಸು ನೀವು ನೋಡ್ಕೊಳ್ಳೋದಾದರೆ ಈ ಟೇಬಲ್ ಅನ್ನ ಗಮನಿಸಬಹುದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂಥದ್ದು ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಿಂದ ಹದಿನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಎಂಡ್ ಆಗುತ್ತೆ ಇಷ್ಟೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗ್ತದೆ ಇನ್ನು ಕ್ವಾಲಿಫಿಕೇಶನ್ ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಗ್ರೌಂಡ್ ಡ್ಯೂಟಿ ಈ ಒಂದು ಇದೇನಿದೆ ಇದಕ್ಕೆ ಡಿಗ್ರಿ ಆಗಿರ್ಬೇಕಾಗುತ್ತೆ ಸೊ ಡಿಗ್ರಿ ಆಗಿರ್ಬೇಕಾದ್ರೆ ನಿಮಗೆ ಪಿ ಯು ಸಿಲಿ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ಎರಡು ಸಬ್ಜೆಕ್ಟನ್ನು ಓದಿರ್ಬೇಕಾಗುತ್ತೆ ಇದು ಮಸ್ಟ್ ಮಸ್ಟರ್ಸ್ ಇರುತ್ತೆ ಪಿ ಯುಸಿಲು ಕೂಡ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕಾಗುತ್ತೆ ಡಿಗ್ರಿಲೂ ಕೂಡ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕಾಗುತ್ತೆ ಸೊ ಇದು ಆಗಿದ್ರೆ ಅಪ್ಲಿಕೇಶನ್ನ ಹಾಕಬಹುದು ಅಂದರೆ ಫಿಜಿ ಪಿ ಯು ಸಿಲಿ ಮ್ಯಾಥ್ಸ್ ಅಂಡ್ ಫಿಸಿಕ್ಸ್ ಓದಿರೋದು ಕಂಪಲ್ಸರಿ ಇರಲೇಬೇಕಾಗ್ತದೆ ಈ ಒಂದು ಗ್ರೌಂಡ್ ಡ್ಯೂಟಿ ಡಿಪಾರ್ಟ್ಮೆಂಟ್ಗೆ ಇನ್ನು ನಾವು ನೋಡೋದಾದ್ರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟಾಗಿ ನಾವು ನೋಡೋದಾದರೆ ಇದರಲ್ಲಿ ನಿಮಗೆ ಇಂಜಿನಿಯರಿಂಗಲ್ಲಿ ನಿಮಗೆ ಡಿಗ್ರಿ ಆಗಿರಬೇಕಾಗುತ್ತೆ ಡಿಪ್ಲೊಮೊ ಆರ್ ಪಿ ಯು ಸಿ ಇವೆರಡರಲ್ಲೂ ಕೂಡ ಓದಿದರೂ ಕೂಡ ಅಪ್ಲಿಕೇಶನ್ನ ಹಾಕ್ಬೋದು ಸೊ ಡಿಪ್ಲೊಮೊ ಅಥವಾ ಯು ಸಿ ಓದಿದ್ರು ಕೂಡ ಅಪ್ಲಿಕೇಶನ್ನ ಹಾಕಬಹುದು ಇಂಜಿನಿಯರಿಂಗ್ ನೀವು ಯಾವ್ಯಾವ ಬ್ರಾಂಚ್ ಅವರು ಅಂತೇಳಿ ನಾನು ತೋರಿಸ್ತೀನಿ ಮುಂದೆ ವಿಡಿಯೋದಲ್ಲಿ ಯಾವಾಗ ನೋಡ್ಕೋಬೋದು ಸೊ ಇದನ್ನು ಆಗಿದ್ದರೂ ಅಪ್ಲಿಕೇಶನ್ ಹಾಕ್ಬೋದು ಇದರಲ್ಲೂ ಕೂಡ ನಿಮಗೆ ಅರವತ್ತು ಪರ್ಸೆಂಟ್ ಸ್ಕೋರ್ ಆಗಿರಬೇಕಾಗುತ್ತೆ ಒನ್ ಟು ಏಯ್ತ್ ಸೆಮಿಸ್ಟರ್ ಲಾಸ್ಟ್ ಫೋರ್ ಟು ಫೈವ್ ಸೆಮಿಸ್ಟರ್ ಅಲ್ಲ ಒನ್ ಟು ಏತ್ ಸೆಮಿಸ್ಟರ್ ವರೆಗೂ ಕೂಡ ನಿಮ್ಮ ಒಂದು ಸ್ಕೋರ್ ಏನಿದೆ ಅವರೇಜ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ಗಿಂತ ಹೆಚ್ಚಾಗಿರಬೇಕು ಡಿಪ್ಲೊಮಾದವರು ಕೂಡ ಸಿಕ್ಸ್ಟಿ ಪರ್ಸೆಂಟ್ಗಿಂತ ಹೆಚ್ಚಾಗಿದ್ರೆ ಅಪ್ಲಿಕೇಶನ್ ಹಾಕಬಹುದು ಪಿ ಯು ಪಿಯುಸಿಯವರು ಕೂಡ ಸಿಕ್ಸ್ಟಿ ಪರ್ಸೆಂಟ್ಗಿಂತ ಹೆಚ್ಚಾಗಿರಬೇಕಾಗುತ್ತೆ ಇನ್ನು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಾವು ನೋಡೋದವ್ರು ನೋಡಿ ಜನ್ ಇಂಡಿಯನ್ ಕೋಸ್ಟಲ್ ಕೋಸ್ಟ್ ಗಾರ್ಡ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ಅಫಿಷಿಯಲ್ ಅನ್ನು ನೀವು ವಿಸಿಟ್ ಮಾಡಬಹುದು ಇದರಲ್ಲಿ ನಾವು ನೋಡೋದಾದ್ರೆ ನೋಡಿ ಗ್ರೌಂಡ್ ಡ್ಯೂಟಿ ಪೋಸ್ಟ್ಗೆ ಒಟ್ಟು ಇಪ್ಪತ್ತೊಂದರಿಂದ ಇಪ್ಪತ್ತೈದು ವರ್ಷ ಹೋದರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಎಸ್ ಎಸ್ ಟಿ ಆಗಿದ್ದರೆ ಐದು ವರ್ಷ ನಿಮಗೆ ಎಕ್ಸ್ಟೆನ್ಷನ್ ಆಗುತ್ತೆ ಎಸ್ ಸಿ ಎಸ್ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗಳಿಗೆ ಜೊತೆಗೆ ಇಲ್ಲಿ ನಿಮಗೆ ಟೆನ್ ಪ್ಲಸ್ ಟು ಪ್ಲಸ್ ತ್ರೀ ಸ್ಕೀಮಲ್ಲಿ ನಿಮಗೆ ಇದಾಗಿರಬೇಕಾಗುತ್ತೆ ಎಜುಕೇಷನ್ ಆಗಿರ್ಬೇಕು ಪಿ ಯು ಸಿ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಎರಡು ಕೂಡ ಓದಿರಬೇಕಾಗ್ತದೆ ಹಾಗಾಗಿ ಅನ್ನ ಬ್ಯಾಚುಲರ್ ಆಫ್ ಡಿಗ್ರಿನೂ ಕೂಡ ಕಂಪ್ಲೀಟ್ ಆಗಿರ್ಬೇಕು ನಾನು ಆವಾಗಲೇ ಹೇಳಿದಂಗೆ ಮತ್ತು ನೂರ ಐವತ್ತೇಳು ಸೆಂಟಿಮೀಟರ್ ನಿಮ್ಮ ಹೈಟ್ ಇರಬೇಕಾಗತ್ತೆ ಮತ್ತು ಚೆಸ್ಟ್ ಎಕ್ಸ್ಪ್ಯಾನ್ಸನ್ ಮಿನಿಮಮ್ ಫೈವ್ ಸೆಂಟಿಮೀಟರ್ ಇರಬೇಕಾಗತ್ತೆ ಐ ಬಂದು ಐನು ಕೂಡ ನೋಡ್ಕೋಬೋದು ಸಿಕ್ಸ್ ಫೈ ಸಿಕ್ಸ್ ಟು ಸಿಕ್ಸ್ ಫೈ ನೈನ್ವರೆಗೂ ಕೂಡ ಇರಬಹುದು ಸೊ ಇದೆಲ್ಲ ನಿಮಗೆ ಡಿಟೇಲ್ ನೋಟಿಫಿಕೇಷನ್ ಬಂದಮೇಲೆ ನಾನು ತಿಳಿಸ್ಕೊಡ್ತೀನಿ ಇಷ್ಟೂ ನಿಮಗೆ ಮ ಎಜುಕೇಷನ್ ಏನು ಇರಬೇಕು ಅನ್ನೋದು ಮತ್ತು ಇಂಜಿನಿಯರಿಂಗಲ್ಲಿ ಯಾವ್ಯಾವ ಬ್ರಾಂಚ್ ಅವರು ಎಲಿಜಿಬಲ್ ಇರ್ತಾರೆ ಅಂತ ನಾವು ನೋಡಿದ್ರೆ ಸೊ ಇನ್ನು ನೋಡಿ ರಿಯಲ್ ನೋಟಿಫಿಕೇಷನ್ ಬಂದಮೇಲೆ ನಿಮಗೆ ಈಗ ಯಾವುದಿದೆ ಅಂತ ನೋಡ್ಕೋಬೋದು ಸೊ ಈಗ ಇಂಜಿನಿಯರಿಂಗ್ ಅವರು ಯಾವುದ್ಯಾವ್ದು ಇದೆ ಅಂತ ನೋಡಿ ಇಂಜಿನಿಯರಿಂಗ್ ಬ್ರ್ಯಾಂಚಲ್ಲಿ ಇಷ್ಟೂ ಅವರು ಇದ್ದಾರೆ ನೀವು ನೋಡ್ಕೋಬೋದು ಒಂದು ಸಲ ಸ್ಕ್ರೀನ್ ಅನ್ನು ಕೂಡ ತೆಗೆದುಕೊಳ್ಬೋದು ಅಥವಾ ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ವಿಸಿಟ್ ಮಾಡ್ಬೋದು ಇನ್ನೊಂದು ನಿಮಗೆ ಈ ಎಲೆಕ್ಟ್ರಿಕಲ್ ಬ್ರಾಂಚಲ್ಲಿ ಸಬ್ ಬ್ರಾಂಚಸ್ಗಳು ಬರೋದಾದರೆ ಇಷ್ಟು ಬ್ರಾಂಚಸ್ಗಳು ಬರ್ತವೆ ಇದನ್ನು ನೀವು ಒಂದ್ಸಲ ನೋಟ್ ಮಾಡಿ ನಿಮ್ದಿದ್ರೆ ನೀವು ಅಪ್ಲಿಕೇಶನ್ ಹಾಕಬಹುದು ಇದು ಟೆಕ್ನಿಕಲ್ ಇದಕ್ಕೆ ಸಂಬಂಧಪಟ್ಟಂತೆ ಆಯಿತು ಜೊತೆಗೆ ನಿಮಗೆ ನೋಡಿ ಪಿ ಯು ಸಿಲಿ ಮ್ಯಾಥ್ಸ್ ಮತ್ತು ಫಿಸಿಕ್ಸನ್ನು ಓದಿರ್ಬೇಕಾಗುತ್ತೆ ಅಥವಾ ಡಿಪ್ಲೊಮಾ ಆಗಿರಬೇಕಾಗುತ್ತೆ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ ಯಾರಾಗಿದ್ದಾರೆ ಇದರಲ್ಲಿ ನಿಮಗೆ ಪರ್ಸೆಂಟೇಜ್ ಬಗ್ಗೆ ಮೆನ್ಷನ್ ಮಾಡಿಲ್ಲ ಬಟ್ ಪ್ರಿವಿಯಸ್ ನೋಟಿಫಿಕೇಶನ್ಸ್ ನೋಡಿದಾಗ ಪರ್ಸೆಂಟೇಜ್ ಬಗ್ಗೆ ಸಿಕ್ಸ್ಟಿ ಪರ್ಸೆಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ ಒಂದ್ಸಲ ನೋಟಿಫಿಕೇಶನ್ ಬಂದ ಮೇಲೆ ನಿಮಗೆ ಯಾವಾಗ ಪರ್ಸೆಂಟೇಜ್ ಇರಬೇಕಾ ಬೇಡ ಅಂತ ನಾನು ಡಿಸ್ಕಸ್ ಮಾಡ್ತೀನಿ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಆಗಿ ಕರೆಕ್ಟಾಗಿ ಅನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇರ್ತೀನಿ ಸೊ ಇದಕ್ಕೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ನೋಡೋದ್ರೆ ಅಸಿಸ್ಟೆಂಟ್ ಕಮಾಂಡೆಂಟ್ ಪೋಸ್ಟ್ಗೆ ಐವತ್ತಾರು ಸಾವಿರದ ನೂರು ರೂಪಾಯಿ ಇರುತ್ತೆ ಪೇ ಲೆವೆಲ್ ಟೆನ್ ಇರುತ್ತೆ ಸೆಲೆಕ್ಷನ್ ಪ್ರೊಸೀಜರ್ ನೋಡಿದಾಗ ನಾವು ಎರಡು ರೀತಿ ಇರುತ್ತೆ ಪ್ರಿಲಿಮಿನರಿ ಸೆಲೆಕ್ಷನ್ಸ್ ಇರುತ್ತೆ ಮತ್ತೆ ಫೈನಲ್ ಸೆಲೆಕ್ಷನ್ ಅಂತ ಎರಡು ರೀತಿ ಇರುತ್ತೆ ಸೊ ಪ್ರಿಲಿಮ್ಸ್ ಅಲ್ಲಿ ನಾವು ನೀವು ಮೆಂಟಲ್ ಎಬಿಲಿಟಿ ಟೆಸ್ಟ್ ಮತ್ತೆ ಪ್ರಿಸಿಪ್ಷನ್ ಅಂಡ್ ಡಿಸ್ಕಶನ್ ಟೆಸ್ಟ್ ಅಂತ ಹೇಳ್ತೀವಿ ಪಿ ಪಿ ಅಂಡ್ ಡಿ ಟಿ ಟೆಸ್ಟ್ ಇರುತ್ತೆ ಸೊ ಫೈನಲ್ ಟೆಸ್ಟ್ ಅಲ್ಲಿ ನಾವು ನೋಡೋದು ಇದು ಕ್ಲಿಯರ್ ಆದ ನಂತರ ಫೈನಲ್ ಟೆಸ್ಟ್ ಗೆ ಹೋಗುವಂಥದ್ದು ಫೈನಲ್ ಸೆಲೆಕ್ಷನ್ಗೆ ಫೈನಲ್ ಸೆಲೆಕ್ಷನಲ್ಲಿ ಅಲ್ಲಿ ನಿಮಗೆ ಸೈಕಾಲಜಿಕಲ್ ಟೆಸ್ಟ್ ಗ್ರೂಪ್ ಟಾಸ್ಕ್ ಆ್ಯಂಡ್ ಇಂಟರ್ವ್ಯೂ ಇರುತ್ತೆ ಇಷ್ಟು ಕ್ಲಿಯರ್ ಆದ ನಂತರ ನಿಮಗೆ ಮೆಡಿಕಲ್ ಟೆಸ್ಟ್ ಕರೆಸ್ತಾರೆ ಸೊ ಮೆಡಿಕಲ್ ಟೆಸ್ಟ್ ಆದ ನಂತರ ನಿಮಗೆ ಫೈನಲ್ ಅಪಾಯಿಂಟ್ಮೆಂಟ್ ಇರುತ್ತೆ ಇದು ನಿಮಗೆ ಟೆಂಪ್ರರಿಯಾಗಿ ಇರುತ್ತೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ಇನ್ನು ನೋಟಿಫಿಕೇಷನ್ ರಿಲೀಸ್ ಆದ ನಂತರ ನಿಮಗೆ ತಿಳಿಸ್ಕೊಡ್ತೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಕೊಡ್ತಾ ಇರ್ತೀವಿ ಇವತ್ತಿಗೆ ಇಷ್ಟು ಮತ್ತೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಬಬಾಯ್ ಬಾಯ್